you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಸ್ಕ್ರೇಷನ್ ಸನ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಸಾಗರಿಲ್ ಗೌಡ್ ಗೌಡ ಫ್ರೆಂಡ್ಸ್ನ ಒಂದು ವೀಡಿಯೋದಲ್ಲಿ ನಿಮಗೆ ಏನು ತಿಳಿಸ್ಕೊಡ್ತೇನೆ ಅಂತಂದರೆ ಈ ರೀತಿಯ ಶೇಕ್ ಆ್ಯಂಡ್ ಬ್ಲಿಂಕ್ ಎಫೆಕ್ಟ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಾಗ ಇಲ್ಲಿ ನೀವು ನೋಡ್ತಾ ಇರೋದು ಈ ಒಂದು ಫ್ರೇಮ್ ಒಳಗಡೆ ನಿಮ್ಮ ಒಂದು ಫೋಟೋಸ್ಗಳನ್ನ ಆಡ್ಬಿಟ್ಟು ಬ್ಲಿಂಕ್ ಎಫೆಕ್ಟ್ ಮತ್ತು ಶೇಕ್ ಎಫೆಕ್ನ ಕೊಟ್ಟು ಈ ರೀತಿ ಒಂದು ಟ್ರೆಂಡಿಂಗ್ ವಿಡಿಯೋನ ನೀವು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದಾಗೆ ನಿಮ್ಮ ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನಲ್ಲಿ ಅನ್ನೊಂದು ಟ್ರಿಕ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿ ರೋಬಲ್ ಬಟನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಅದೇ ಒಂದು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಫ್ರೆಂಡ್ಸ್ ಫ್ರೆಂಡ್ಸ್ ನಾನೇ ಮಾಡ್ತಾರೆ ಕೈ ನಿಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬಹುದು ನೈನ್ ಇಷ್ಟು ಸಿಕ್ಸ್ ಫುಲ್ ಸ್ಕ್ರೀನ್ ರೇಷೋನ ಸೆಲೆಕ್ಟ್ ಮಾಡ್ಕೊಂಬಾಗುತ್ತೆ ನಾನೊಂದು ಫ್ರೇಮ್ ಪಿ ಎಸ್ ಕೊಡೋದು ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಇರುತ್ತೆ ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಒಂದು ನೋಡ್ತಾ ಇದ್ದೀವಿ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಸ್ಟಾರ್ಟಿಂಗ್ ಫಸ್ಟ್ ಫ್ರೇಮ್ ಇರುತ್ತಲ್ಲ ಫ್ರೇಮ್ ಹತ್ರ ತಗೊಂಡು ಬರಬೇಕಾಗುತ್ತೆ ಮತ್ತೆ ನೀವು ಏನೋ ಅಂತಂದ್ರೆ ಈ ಒಂದು ಲೇರ್ ಮೇಲೆ ಕ್ಲಿಕ್ ಮಾಡಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಸ್ಕ್ರೀನ್ ಅಪ್ಲೈ ಯಾಕೆ ಯಾಕೆಂತ ಸ್ವಲ್ಪ ಕ್ರಾಪ್ ಮಾಡ್ಕೊಂಡು ಅಡ್ಜಸ್ಟ್ ಆಗಬಿಡುತ್ತೆ ನೀವೇನಾದ್ರು ಬ್ಲೆಂಡಿಂಗಲ್ಲಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡಿಲ್ಲ ಅಂದರೆ ಕರೆಕ್ಟ್ಲಿ ಕ್ರಾಪ್ ಮಾಡ್ಕೊಬೇಕಾಗುತ್ತೆ ಬಟ್ ನೀವೇನಾದ್ರೂ ಬ್ಲೆಂಡಿಂಗ್ ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡ್ರಿ ಅಂದರೆ ಸ್ವಲ್ಪ ಕ್ರಾಪ್ ಮಾಡ್ಕೊಂಡ್ರು ಕೂಡ ಏನಾಗುತ್ತೆ ಅಂದರೆ ಕರೆಕ್ಟ್ಲಿ ಅಡ್ಜಸ್ಟ್ ಆಗಿರುತ್ತೆ ಈ ಒಂದು ಫ್ರೇಮ್ ಇರುತ್ತಲ್ಲ ವೈಟ್ ಮಾರ್ಕ್ ಬರ್ತಿದೆ ಅಲ್ವಾ ಸೆಂಟರ್ ಅಲ್ಲಿ ಅದೇನಾಗುತ್ತೆ ಅಂದರೆ ಕರೆಕ್ಟ್ಲಿ ಮರ್ಜಾಗ್ಬಿಟ್ಟರುತ್ತೆ ಮತ್ತೆ ಇಲ್ಲಿ ಕ್ಯಾಪ್ಚರ್ ಅಂಡ್ ಸೇವ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತಿದೆ ಅಲ್ವಾ ಲೆಫ್ಟ್ ಸೈಡ್ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಯಾಪ್ಚರ್ ಅಂಡ್ ಸೇವ್ ಒಂದು ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ ಒಂದು ಶಾಟ್ ಆಗಿ ಸೇವ್ ಆಗಿರುತ್ತೆ ಮತ್ತೆ ಫಸ್ಟ್ ನ ಡಿಲೀಟ್ ಮಾಡ್ಕೊಂಡು ಮತ್ತೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಬೇರೆ ಒಂದು ಪಿಕ್ಚರ್ನ ನೀವು ನಡಕೆ ೆ ಅಂತಂದರೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲೂ ನೋಡ್ತಾ ಇರೋದು ಬೇರೆ ಒಂದು ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಲೆಫ್ಟ್ ಸೈಡ್ ಟಾಪ್ ಆದ ನಂತರ ರೈಟ್ ಸೈಡ್ ಸೆಕೆಂಡ್ ಒಂದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಆ ಒಂದು ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡಿ ಏನೋಕ್ಕಾಗುತ್ತೆ ಅಂದ್ರೆ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಕ್ರಾಪ್ ಮಾಡ್ಕೊಂತ ಬರಬೇಕಾಗತ್ತೆ ಈ ರೀತಿ ಮತ್ತೆ ಮತ್ತು ಇಂದ ಸ್ವಲ್ಪ ಕ್ರಾಪ್ ಮಾಡ್ಕೊಬೇಕಾಗುತ್ತೆ ಸೇಮ್ ಕ್ಯಾಪ್ಚರ್ ಅಂಡ್ ಸೇಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತೆ ಆ ಲೇಯರ್ ಡಿಲೀಟ್ ಮಾಡಿಕೊಂಡು ಮತ್ತೆ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ಬೇರೆ ಒಂದು ಪಿಕ್ಚರನ್ನು ನೀವು ನೋಡಕ್ಕಾಗುತ್ತೆ ಅಂತಂದರೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾರೋ ಸೇಮ್ ಇವಾಗ ಲೆಫ್ಟ್ ಸೈಡ್ಗೆ ತಗೊಂಡು ಬರಬೇಕಾಗುತ್ತೆ ಝಿಕ್ಸಾಕ್ಟ್ ಟೈಪಲ್ಲಿ ನೀವು ನೋಡೋಕ್ಕಾಗುತ್ತೆ ಅಂದರೆ ಫೋಟೋಸ್ನ ಆ್ಯಡ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ತಗೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇವಾಗ ಸೇಮ್ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಸೇಮ್ ಇಲ್ಲಿ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ರೈಟ್ ಸೈಡಿಂದ ಲೆಫ್ಟ್ ಸೈಡ್ಗೆ ಕ್ರಾಪ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಇಲ್ಲಿ ನೀವು ನೋಡ್ತಾರೆ ಕ್ರಾಪ್ ಮಾಡ್ಕೊಂಡು ನಂತರಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಸೇಮ್ ಕ್ಯಾಪ್ಚರ್ನ್ಸ್ ಇವ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಫೋಟೋ ಸೇವ್ ಆಗಿರುತ್ತೆ ಅದನ್ನ ಡಿಲೀಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಬೇರೆ ಒಂದು ಪಿಚರ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಇದು ಫೈನಲ್ ಆಗಿರುತ್ತೆ ಇದನ್ನು ನೀವು ನೋಡೋಕ್ಕಾಗುತ್ತೆ ಕಂಪ್ಲೀಟ್ಲಿ ಫೈನಲ್ಗೆ ತಗೊಂಡು ಬರಬೇಕಾಗುತ್ತೆ ಇದನ್ನ ಡಿಕ್ರೀಸ್ ಮಾಡ್ಕೊಂಡು ರೈಟ್ ಸೈಡ್ಗೆ ತಗೊಂಡು ಬರಬೇಕಾಗುತ್ತೆ ತಗೊಂಡ್ ಬಂದ ನಂತರ ಸೇಮ್ ಇಲ್ಲೂ ಕೂಡ ನೀವು ಸ್ಕ್ರಾಲ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಬ್ರೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಮತ್ತೆ ಸೇಮ್ ಕ್ರಾಪಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬೆಳೆದ ಒಂದು ಪೋರ್ಷನ್ ಈ ರೀತಿ ಕ್ರಾಪ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಕ್ರಾಪ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ನೋಡ್ತಾ ಇರೋದು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಕ್ಯಾಪ್ಚರ್ ಅಂಡ್ ಸೇವ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಒಂದು ಫೋಲ್ಡರ್ಗೆ ಹೋಗಿ ಸೇವ್ ಆಗಿರುತ್ತೆ ಇವಾಗ ಏನಕ್ಕಾಗುತ್ತೆ ಇವಾಗ ನಾವು ಲೆಫ್ಟ್ ಸೈಡಿಂದ ಬಂದಿದೀವಲ್ವಾ ಅದೇ ರೀತಿ ನೀವು ನಾವು ಪಾಯಿಂಟ್ ಮಾಡಿದೀಲ್ವಾ ಪಾಯಿಂಟ್ ಮಾಡಿರೋದಿಕ್ಕೆ ನೀವು ನೋಡಕ್ಕಾಗುತ್ತೆ ಫೋಟೋಸ್ನ ಆಡ್ ಮಾಡ್ಕೊಬೇಕಾಗತ್ತೆ ಈ ರೀತಿ ಎಕ್ಸಾಕ್ಟ್ ಟೈಪ್ ಅಲ್ಲಿ ಆಡ್ ಒಂದು ಒಂದ್ಸರಿ ಲೆಫ್ಟ್ ಸೈಡ್ ಒಂದ್ಸರಿ ರೈಟ್ ಸೈಡಿಂದ ಈ ರೀತಿ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಈ ಒಂದು ಲೇರ್ನ ಡಿಲೀಟ್ ಮಾಡಿಕೊಂಡು ಮತ್ತೆ ಲೇರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಒಂದು ಫುಲ್ ಸ್ಕ್ರೀನ್ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಯಾಕೆಂದ್ರೆ ಒಂದು ಫುಲ್ ಸ್ಕ್ರೀನ್ ಏನಾಗುತ್ತೆ ಅಂತಾರೆ ಬ್ಲಿಂಗ್ ಶೇಕ್ ಎಫೆಕ್ಟ್ ಬಂದಿದ ನಂತರ ಸೆಂಟ್ರಲ್ ಸ್ಟಾಪ್ ಆಗಬೇಕು ಅದಕ್ಕೋಸ್ಕರ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಅಪ್ಲೈ ಮಾಡಿಕೊಂಡು ಇಲ್ಲಿ ಸೇಮ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಅಂಡ್ ಸೇವ್ ಮೇಲೆ ಕ್ಲಿಕ್ ಮಾಡಿ ಏನಾಗುತ್ತೆ ಅಂದ್ರೆ ಇದು ಕೂಡ ಸ್ಕ್ರೀನ್ ಶಾಟ್ ಆಗಿ ಸೇವ್ ಆಗಿರುತ್ತೆ ಮತ್ತೆ ಇದನ್ನು ಡಿಲೀಟ್ ಮಾಡ್ಕೊಬೇಕಾಗುತ್ತೆ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಬೇರೆ ಒಂದು ಪಿಕ್ಚರ್ ನೀವು ನೋಡಕ್ಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೇಮ್ ಸ್ಪ್ರೆಡ್ ಸ್ಕ್ರೀನ್ ಮಾಡ್ಕೊಂಡು ಇಲ್ಲಿ ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸ್ಕ್ರಾಲ್ ಮಾಡಿಕೊಂಡು ಬ್ಲೆಂಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಸ್ಕ್ರೀನ್ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಅಲ್ಲಿ ನೀವು ನೋಡ್ತಾ ಇರೋದು ಮತ್ತೆ ಸೇಮ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಯಾಪ್ಚರ್ ಅಂಡ್ ಸೇವ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇವಾಗ ನೀವು ನೋಡ್ತಾರೆ ಕ್ಯಾಪ್ಚರ್ ಅಂಡ್ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ ಮತ್ತೆ ನೀವು ನೋಡೋದು ಕಂಪ್ಲೀಟ್ಲಿ ಬ್ಯಾಕಿಗೆ ಬಂದಿದ್ದ ನಂತರ ನೈನ್ ಇಷ್ಟು ಸಿಕ್ಸ್ ರೇಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಕ್ಯಾಪ್ಚರ್ ಅಂಡ್ ಸೆವೆನ್ ಒಂದು ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ನೀವು ನಡಕಾಗುತ್ತೆ ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಬಟ್ ಫುಲ್ ಸ್ಕ್ರೀನ್ ಫಿಟ್ ಫಿಟ್ ಮಾಡಿರ್ತೀವಲ್ಲ ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಬಾರ್ದು ಅದನ್ನ ಯಾವಾಗ ಸೆಲೆಕ್ಟ್ ಮಾಡ್ಕೊಬೇಕಂತ ತಿಳಿಸ್ಕೊಡ್ತೀನಿ ನೀವು ನೋಡಕ್ಕಾಗುತ್ತೆ ಜಸ್ಟ್ ಫ್ರೇಮ್ಗೆ ಅಡ್ಜಸ್ಟ್ ಮಾಡಿರ್ತಾರಲ್ಲ ಆ ಪಿಕ್ಚರ್ಸ್ಗಳು ಮಾತ್ರ ನೀವು ನಡಕೋದನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ಲಿ ಏನೋ ಆಗುತ್ತೆ ಅಂದರೆ ಡ್ಯೂರನ್ನ ನೀವು ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾರೆ ಈ ರೀತಿ ನೀವು ಏನೋಕ್ಕಾಗುತ್ತೆ ಅಂದರೆ ಡಿಕ್ರೀಸ್ ಮಾಡ್ಕೊತ ಬರಬೇಕಾಗುತ್ತೆ ಎಲ್ಲ ಫೋಟೋದು ಡ್ಯೂರನ್ ಇರುತ್ತಲ್ಲ ಟೈಮ್ ಡ್ಯೂರೇಷನ್ ಅದನ್ನೆಲ್ಲ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ನೀವು ನೋಡ್ತಾ ಇರೋದು ಎಲ್ಲ ಒಂದು ಪಿಕ್ಚರ್ಸ್ಗಳನ್ನೂ ನೀವು ಡಿಕ್ರೀಸ್ ಮಾಡ್ಕೊಂಡು ನಂತರ ನೀವು ನೋಡಕ್ಕಾಗುತ್ತೆ ಅಂತಂದರೆ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗ ಜಸ್ಟ್ ಒಂದು ಸೆಕೆಂಡ್ ಏನಾಗುತ್ತೆ ಅಂತಂದರೆ ಅದು ಆಡ್ ಆಗಿರುತ್ತೆ ಅಲ್ಲಿ ನೋಡ್ತಾ ಇರೋದು ಬಿಡೋನ ಒಂದು ಪ್ಲೇ ರಿಪ್ಲೈ ಮಾಡ್ಕೊಬೇಕಾಗುತ್ತೆ ನೀವು ನೋಡ್ತಾ ಇರೋದು ತುಂಬಾ ಏನಾಗ್ತಿದೆ ಅಂದರೆ ಸ್ಪೀಡ್ಲಿ ಮೂವ್ ಆಗ್ತಿದೆ ಮತ್ತು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಎಕ್ಸ್ಪೋರ್ಟ್ ಒಂದು ಫೋಲ್ಡರ್ಗೆ ಬಂದು ಸೇವ್ ಮತ್ತು ಬ್ಯಾಕ್ಗೆ ಬಂದು ನೈನ್ ಇನ್ ಸಿಕ್ಸ್ ಫುಲ್ ಸ್ಕ್ರೀನ್ ಏಷನ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಎಕ್ಸ್ಪರ್ಟ್ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಆ ಒಂದು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂದ್ರೆ ಒಂದು ವಿಡೋನ ನೀವು ನಡೋಕಾಗುತ್ತಾರೆ ಟೆನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಆಗುವರೆಗೂ ನೀವು ಟ್ಯಾಪ್ ಮಾಡ್ಕೊಂತ ಇರಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರೋದು ಲೆವೆನ್ ಮಿನಿಟ್ಸ್ ಆಗಿದೆ ಅಲ್ಲಿಗೆ ಏನು ಮಾಡ್ಕೊಂಡಿದ್ದೀನಿ ಅಂದ್ರೆ ಇವಾಗ ಸ್ಟಾಪ್ ಮಾಡ್ಕೊಂಡಿದ್ದೀನಿ ಸ್ಟಾಪ್ ಮಾಡ್ಕೊಂಡ್ರೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನೀವು ವಿಡೋನ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡಿದ್ರೆ ಜಸ್ಟ್ ಬ್ಲಿಂಕ್ ಎಫೆಕ್ಟ್ ಬರ್ತಾ ಇರುತ್ತೆ ಸೆಂಟ್ರಲ್ಲಿ ಸ್ಟಾಪ್ ಮಾಡ್ಕೊಂಡು ಫುಲ್ ಸ್ಕ್ರೀಮೇಜ್ನ ಫಿಟ್ ಮಾಡ್ಕೊಬೇಕಾಗುತ್ತೆ ಒಂದು ಫೋರ್ ಸೆಕೆಂಡ್ ಬಿಟ್ಟು ಸೆಂಟರ್ ನೀವು ನಡಕಾಗುತ್ತೆ ನೀವು ಸೆಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಟೈಮಿಂಗ್ಸ್ ನೀವು ಸೈಜ್ ಮಾಡ್ಕೊಬೇಕಾಗುತ್ತೆ ಟೈಮ್ ಡ್ಯೂರೇಷನ್ ಮತ್ತೆ ನೀವು ವಿಡಿಯೋನ ಅಪ್ಲೈ ಮಾಡ್ಕೊಬೇಕಾಗುತ್ತೆ ನೀವು ನೋಡ್ತಾರೆ ಬ್ಲಿಂಕ್ ಎಫೆಕ್ಟ್ ಬರ್ತಾ ಇರುತ್ತೆ ಸೆಂಟ್ರಲ್ ಏನಾಗುತ್ತೆ ಅಂದ್ರೆ ಸ್ಟಾಪ್ ಆಗುತ್ತೆ ಈ ರೀತಿ ಫಿಲ್ ಸ್ಕ್ರೀನ್ ಆಗುತ್ತೆ ಇದಕ್ಕೆ ಶೇಕ್ ಎಫೆಕ್ಟ್ ಯಾವ ರೀತಿ ಕೊಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಂತರ ನೀವು ನೋಡುವಾಗ ಟೆನ್ ಸೆಕೆಂಡ್ ಆಗಿ ಅವರು ವೈಟ್ ಮಾಡ್ಕೊಬೇಕಾಗುತ್ತೆ ಟೆನ್ ಸೆಕೆಂಡ್ ಆಗಿದ ತಕ್ಷಣ ಸ್ಟಾಪ್ ಮಾಡ್ಕೊಂಡು ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿ ಬೇರೆ ಒಂದು ಫಿಟ್ ಮಾಡಿರ್ತೀವಲ್ ಆ ಒಂದು ಇಮೇಜ್ ಅನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮತ್ತೆ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಸೈಜ್ ಡಿಕ್ರೀಸ್ ಮಾಡ್ಕೊಬೇಕಾಗುತ್ತೆ ಟೈಮ್ ಡ್ಯೂರೇಷನ್ ಕಡಿಮೆ ಮಾಡ್ಕೊಬೇಕಾಗುತ್ತೆ ಮತ್ತೆ ಇವಾಗ ನೀವು ನೋಡೋಕೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಶೇಕ್ ಇಟ್ ಅನ್ನೋ ಒಂದು ಫೋಲ್ಡರ್ ಆಕ್ಷನ್ ಆಕ್ಷನ್ ಒಂದು ಆಪ್ಷನ್ ಇಟ್ ಅನ್ನೋ ಒಂದು ಇಲ್ಲಿ ಸಿಗುತ್ತೆ ಇದು ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ತಗೊಳ್ಳೋದಿಲ್ಲ ಅದು ನೆಕ್ಸ್ಟ್ ತರ್ಡ್ ಪ್ಲಸ್ ಮಾರ್ಕ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನಂತರ ಇದು ತಗೊಳ್ಳೋದಿಲ್ಲ ಅಂತಂದರೆ ತುಂಬಾ ಇರುತ್ತಲ್ಲ ಅದಕ್ಕೋಸ್ಕರ ಟ್ರಾನ್ಷನ್ ಎಫೆಕ್ಟ್ ಬರೋದಿಲ್ಲ ಮತ್ತೆ ಫೈನಲ್ ಮೇಲೆ ಕ್ಲಿಕ್ ಮಾಡ್ಕೊತ ಇದ್ದರೆ ಅಲ್ಲೊಂದು ಟ್ರಾನ್ಷನ್ ಎಫೆಕ್ಟ್ ನಾನು ಆಡ್ ಮಾಡ್ಕೊಬೇಕಾಗತ್ತೆ ಎಲ್ಲೋ ಕೂಡ ಶೇಕ್ ಇಟ್ಟು ಎಫೆಕ್ಟ್ ಇರುತ್ತಲ್ಲ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಗೇಟ್ ಮೋರ್ನಲ್ಲಿ ಸಿಗುತ್ತೆ ನಿಮಗೆ ಎಲ್ಲೋದಕ್ಕೂ ಕೂಡ ಈ ಫೋರ್ ಟ್ರಾನ್ಷನ್ ಎಫೆಕ್ಟ್ ಇರುತ್ತಲ್ಲ ಈ ಫೋರ್ ಟ್ರಾನ್ಸನ್ ಎಫೆಕ್ಟ್ ನೀವು ಆಡ್ ಮಾಡ್ಕೊತ ಬರಬೇಕಾಗತ್ತೆ ಅಲ್ಲಿ ನೀವು ನೋಡ್ತಾರೆ ಇಲ್ಲೂ ಕೂಡ ಒಂದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರೆ ಇಲ್ಲೂ ಕೂಡ ಶೇಕ್ ಎಫೆಕ್ಟ್ ಎಫೆಕ್ಟ್ನೇ ನೋಡ್ಕೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡಿದ್ರೆ ಮತ್ತೆ ಫೈನಲ್ಗೆ ಬರಬೇಕಾಗುತ್ತೆ ಫೈನಲ್ಗೂ ಕೂಡ ಒಂದು ಫುಲ್ ಸ್ಕ್ರೀನ್ ಫಿಟ್ ಒಂದು ಇಮೇಜ್ನ ಆ್ಯಡ್ ಮಾಡಿಕೊಂಡು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇಕಾದಂತ ಒಂದು ಸಾಂಗ್ನ ಆ್ಯಡ್ ಮಾಡ್ಕೊಂಡು ಮತ್ತೆ ನೋಡೋಕೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಬಿಡೋನ ಅಪ್ಲೈ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡ್ತಾರೆ ಶೇಕ್ ಎಫೆಕ್ಟ್ ಬರ್ತಾ ಇದೆ ಬ್ಲಿಕ್ ಎಫೆಕ್ಟ್ ಕೂಡ ಬರ್ತಾ ಇರುತ್ತೆ ಮತ್ತೆ ಸೆಂಟ್ರಲ್ ಆಗ್ತಿದೆ ಒಂದು ಫೋಟೋ ಕೂಡ ಸ್ಟಾಪ್ ಆಗ್ತಿದೆ ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ಅಂದರೆ ಟ್ರೆಂಡಿಂಗ್ ವಿಡಿಯೋ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ಇದೇ ರೀತಿ ನಾನು ಹೇಳ್ಕೊಡ್ತೀವಿ ಪ್ರತಿಯೊಂದು ಸ್ಟೆಪ್ನ ನೀವು ಏನಾದರೂ ಫಾಲೋ ಮಾಡಿದ್ರೆ ಅಂದ್ರೆ ನೀವು ಕೂಡ ಈ ರೀತಿ ಅದು ಟ್ರೆಂಡಿಂಗ್ ವಿಡಿಯೋನ ಕ್ರಿಯೇಟ್ ಮಾಡ್ಕೊಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗದನ್ನ ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್